ಯು ವಾಟ್ಸ್ ಅಪ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸತ್ಯ ವೆಲ್ಕಮ್ ಮಾಡ್ತೀನಿ ಟ್ರಿಪ್ ಎಪಿಸೋಡ್ಗೆ. ಸೊ ಗೈಸ್, ಇವತ್ತಿನ ಎಪಿಸೋಡಲ್ಲಿ ನಾವು ಫೈನಲಿ ರೈತರಿಗೋಸ್ಕರ 150 ಇಲ್ಲ 160 ಟ್ರ್ಯಾಕ್ಟರ್ನ ತಗೊಳಕ್ ಹೋಗ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಶೂಟು ಬಿಟ್ಟು ಹಾಕೊಳ್ಳೋಣ ಅಂತ. ಸೊ ಸ್ವಲ್ಪ ಪರ್ಚೇಸಿಂಗ್ ಮಾಡ್ಬೋದು ಬ್ರೋ. ನನಗೆ ಗ್ಲಾಸ್ ಗೀಸು ಎಲ್ಲ ತೊಗೋಬೇಕು, ಯಾಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಇದೆಲ್ಲ ಏನು ನಮ್ಮ ಮೈಕಲ್ ಏನು ಎಲೆಕ್ಷನ್ಗೆ ನಿಂತ್ಕೋತಾನೆ, ಅದಕ್ಕೆ ಅವ್ನು ಡಾನ್ದು ಸಾರಿ ಅಲ್ಲಿ ಮಾಫಿಯಾದ ಕದ್ವಲ್ಲ ಕಾಸ್ ನಿಂದು ಇನ್ವೆಸ್ಟ್ ಮಾಡಲಿಲ್ಲ. ಸೊ ಈಗ ಏನು ಅಂದರೆ ಮೈಕಲು ಇಲ್ಲಿನ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ನಮಗೆ ಮಾಫಿಯಾದ ಸುಳಿಗೆ ಗೊತ್ತಾಗುತ್ತೆ ಬೇಗ ಅನ್ನೋ ಒಂದು ಕಾರಣ, ಅದೊಂದು ಕಾರಣ. ಮತ್ತು ಮೈಕಲ್ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಇದೆ. ಸೊ ಎರಡು ಕೇಸಿಂದ ನಾವು ನಿಂತ್ಕೋತಾ ಇದ್ದೀವಿ. ಸೊ ಅದರ ಫಸ್ಟ್ ಸ್ಟೆಪ್ ಇವತ್ತು ಮೈಕಲ್ ಮಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಬನ್ನಿ. ನೀವು ಜ್ಯೂಸ್ ಕುಡಿತೀರಾ ನೋಡಿ, ಜ್ಯೂಸ್ ಕುಡಿಕೆ ಅಂತ. ಸೊ ಬನ್ನಿ ಜ್ಯೂಸ್ ಕುಡಿವ. ಸೊ ಫಸ್ಟ್ ಡೇ ಇವತ್ತು ಪ್ರಿಪೇರ್ ಮಾಡೋಕ್ಕೇನೆ ಕಹಿಗೆ ಇರೋ ಜ್ಯೂಸ್ನ ಕುಡಿತಾ ಇದ್ದೀವಪ್ಪ. ಎಲ್ಲ ಸ್ವೀಟ್ ತಿಂತಾರೆ, ನಾವು ಕಹಿಯಿಂದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಈಗ ಫಟಾಫಟ ಅಂತ ಹೋಗೋಣ. ಸೊ ಇಲ್ಲಿ ನಮ್ಮ ಲ್ಯಾಂಬೋರ್ಗಿನಿ ಯೂರಿಸ್ ರೋಡ್ಸ್ಟಾರ್ ನಿಂತಿದೆ. ಸೊ ಫ್ರಾಂಕ್ಲಿನ್ ನಿಂತಿತ್ತು, ಎಲ್ಲೋ ತಗೊಂಡೋಗಿರ್ಬೇಕು ಅವನು. ಆ್ಯಂಡ್ ಅವ್ನು ಫಾರ್ಚುನರು ಇಲ್ಲಪ್ಪ, ಕಾಣಿಸ್ತಾ ಇಲ್ಲ. ಏನೋ ಅವರೆಲ್ಲ ಟ್ರಿಪ್ ಹೊರಟಿದ್ದೀವಿ ಅಂತ ಇದ್ರು ಬೈಕಲ್ಲಿ, ಕಾರ್ ಎಂತಕ್ಕೆ ತಗೊಂಡೋಗಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಟಾಟಾ ಸಫಾರಿ ಅವ್ನು ನಿಂತೈತೆ, ಅವನದೇನೆ ಫ್ರಾಂಕ್ಲಿನ್ದೇನಿದ್ರು ಟಾಟಾ ಸಫಾರಿ. ಅದು ಬಿಟ್ಟರೆ ಜಿಮ್ಮಿದು ರೇಂಜ್ ರೋವರ್ ನಿಂತೈತೆ, ನಿಂತಿದೆ. ಸೊ ಅದು ಬಿಟ್ಟರೆ ಮೈಕಲ್ದು ಹಳೆ ಕಾರು, ಅದು ಬಿಟ್ಟರೆ ನಮ್ಮ ಯೂರಿಸು ಕೂಡ ಇಲ್ಲೇ ನಿಂತಿದೆ. ಸೊ ಇವತ್ತು ಇವರು ರೋಡ್ ಸ್ಟಾರ್ ಯಾಕೆ ತೆಗಿತಾ ಇಲ್ಲ, ಯೂರಿಸೇ ತೆಗಿತಾ ಇರೋದು ಅಂದರೆ ನಮಗೆ ಮುಂದೆ ಏನಾದರೂ ಇನ್ ಕೇಸ್ ನನ್ನ ಫ್ರೆಂಡ್ ಒಬ್ಬನ ಅಂದರೆ ಮೈಕಲ್ ಫ್ರೆಂಡ್ನ ಪಿಕಪ್ ಮಾಡ್ಕೋಬೇಕು ಅದಕ್ಕೋಸ್ಕರ. ಸೊ ಒಂದು ಸ್ವಲ್ಪ ಅವನು ಕ್ಯಾಶ್ ಕಿಶ್ ಎಲ್ಲ ಇಟ್ಕೊಂಡವನೆ ಕಾರೊಳಗೆ, ಅದಕ್ಕೋಸ್ಕರ ಸ್ವಲ್ಪ ಏನಂತಾರೆ ಇದು ಗಾಡಿ ಇದನ್ನೇ ತಗೊಂಡೋಗೋಣ ಅಂತ ಅಂದ. ರೋಡ್ ಸ್ಟಾರ್ ತಗೊಂಡೋಗ್ಬೋದಾಯ್ತು, ಏನು ಇಶ್ಯೂ ಇರಲಿಲ್ಲ, ಬಟ್ ಇರಲಿ ಅಂತ ಇವರು ತಗೊಂಡೋಗ್ತಾ ಇದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಸೊ ಈಗ ಫಟಾಫಟ ಅಂತ ನನ್ನ ಫ್ರೆಂಡ್ ಮನೆಗೆ ಹೋಗೋಣ. ಲೊಕೇಶನ್ ಏನು ಹಾಕೋದು ಬೇಡ, ಗೊತ್ತು ಅವ್ನ ಮನೆ, ಅದಕ್ಕೋಸ್ಕರ. ಸೊ ಇಲ್ಲಿಂದ ಹಂಗೆ ಟರ್ನ್ ಆಗಿ ಹೋಗ್ದೇನ್ಬಿಟ್ಟು ಹಂಗಾರ್ತು ಗಾಡಿ, ಬ್ಲೂ ಕಲರ್ ನೋಡಿದ್ರ ನೀವು ಯಪ್ಪ ಸರಿಯಾಗಿ ಆರ್ತು ಗುರು, ಒಂದು ಗಾಡಿ ಸ್ಪೀಡಲ್ಲಿ ಇದ್ದ ಅನ್ಸುತ್ತೆ, ಅದು ಕರೆಕ್ಟಾಗಿ ಹಿಂಗೆ ಡೌನ್ ಸಿಗುತ್ತಲ್ಲಿ ಕರೆಕ್ಟಾಗಿ ಆರ್ತು ಗುರು. ಸೊ ಬನ್ನಿ ಈಗ ಫಟಾಫಟ ಅಂತ ಈಗ ನನ್ನ ಫ್ರೆಂಡ್ ಮನೆಗೆ ಹೋಗೋಣ. ಸೊ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಗುರು ಡೇ ಬೈ ಡೇ ನಮ್ಮ ಲಾಸ್ ಸೆಂಟರ್ಸು. ಸೊ ಇಲ್ಲೇ 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 ಅವ್ನ ಮನೆ ಇರೋದು, ಮೇಲ್ಗಡೆ ನಿಲ್ಲಿಸ್ಕೊಳಕ್ ಹೇಳಿಲ್ಲ ಅವನು, ಅಂಡರ್ಗ್ರೌಂಡ್ ಪಾರ್ಕಿಂಗ್ ಬಂದ. ಸೊ ಪಾರ್ಕಿಂಗ್ ಎಲ್ಲಿರೋದು ಇಲ್ಲಿ, ಓ ಇಲ್ಲೇ ಇದೇ ಇದೆ ಅನ್ಸುತ್ತೆ ಪಾರ್ಕಿಂಗ್, ಬಂದು ಇಲ್ಲೇ ಟರ್ನ್ ಆಗೋಣ. ಸೊ ಸಖತ್ ಮುಂದಕ್ಕೆ ಬಂದು ಟರ್ನ್ ಆಗ್ತಾ ಇದ್ದೀನಿ ನಾನು ಮಾತ್ರ, ಸಖತ್ತು ಹೆವಿ ಡ್ರೈವರ್ ಮೈಕಲ್. ಎಲ್ಲಪ್ಪ ಪಾರ್ಕ್ ಮಾಡೋದು, ಇಲ್ಲೇ ಮಾಡೋದ? ಓ ಇಲ್ಲಿ ಪಾರ್ಕಿಂಗ್ ಲಾಟ್ ಆಯ್ತಾ ಒಳಗಡೆ? ಏನು ತೆಗಿತಾನೆ ಇಲ್ಲ, ಒಂದು ಗಾಡಿನೂ ನಿಂತಿಲ್ವಲ್ಲ ಗುರು, ಮೇ ಬಿ ಸೆನ್ಸರ್ ಪ್ರಾಬ್ಲಮ್ ಇರ್ಬೇಕಿದು, ಅದಕ್ಕೋಸ್ಕರ ಯಾರು ನಿಲ್ಸಿಲ್ಲ. ಇಲ್ಲಿ ನೋಡಿ ಇಲ್ಲೇ ಒಂದು ಗಾಡಿ ನಿಂತೈತೆ ಆಚೆ ಕಡೆ, ಬನ್ನಿ ಇಲ್ಲೇ ಏನಾದ್ರು ಪಾರ್ಕ್ ಮಾಡೋಣ. ಇಲ್ಲೇ ಹಿಂದಕ್ಕೆ ಹಂಗೆ ತೆಗೆದ್ಬಿಟ್ಟು ಪಾರ್ಕ್ಗೆ ಮಾಡಿಬಿಡೋಣ ಬನ್ನಿ ಕರೆಕ್ಟಾಗಿ. ಪರ್ಫೆಕ್ಟ್. ಸಾಕು ಇಷ್ಟು. ಸೊ ಬನ್ನಿ ಅವನಿಗೆ ವೇಟ್ ಮಾಡೋಣ ಹೇಳದ್ಬಿಟ್ಟು. ಸಾಕು ಅನ್ಸುತ್ತೆ, ಇಷ್ಟು ಕರೆಕ್ಟಾಗಿ ಪಾರ್ಕ್ ಮಾಡಿದ್ದೀನಿ. ಇನ್ನೇನು 2 ನಿಮಿಷ ಅಷ್ಟೇ, ಅವ್ನು ಬರೋವರೆಗೂ ಇಲ್ಲಿ ನಿಲ್ಲಿಸ್ತೀನಿ ಅಷ್ಟೇ. ಅವನಿಗೆ ಫೋನ್ ಮಾಡೋಣ ಈಗ, ಎಲ್ಲಿದೆಯೋ ಬಾ ಬಂದೆ ಬಾ ಅಂತ. 1 ನಿಮಿಷ. ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಓಡೋಡ್ ಬತ್ತವನೇ, ನಾನು ಆಗಲೇ ಒಂದು 1.5 ಗಂಟೆ ಮೇಲೆ ನಿಂತಿದ್ದೆ ನಾನಿಲ್ಲಿ. ಸೊ ಈಗ ಓಡ್ ಬತ್ತವನೆ. ಸೊ ಬನ್ನಿ ಈಗ, 1.5 ಗಂಟೆನ 1/2 ಗಂಟೆ ಮೇಲಾಯ್ತು, 1/2 ಗಂಟೆ ಅಂತ ಇದ್ದೀನಿ ಈಗ ಬಂದ ಮಾರಯ್ಯ. ಸೊ ಬರ ಹಿಂಗಡೆ ಕುತ್ಕೋತೀಯ, ಓಕೆ ಏನು ವಿಷಯ ಇಲ್ಲ ಬಿಡು, ಹೋಗೋಣ ಈಗ. ಸೊ ಆಲ್ ದಿ ವೇ ನಾವೀಗ ಸ್ಯಾಂಡಿ ಶೋರ್ಗೆ ಹೋಗಬೇಕು. ಸ್ಯಾಂಡಿ ಶೋರ್ ಅಲ್ಲೇ ಇರೋದು ಅದು ಟ್ರ್ಯಾಕ್ಟರ್ದು. ಸೊ ಇಲ್ಲಿ ಸಿಟೀಲಿ ಯಾವುದೂ ಇಲ್ಲ ಅದು ಟ್ರ್ಯಾಕ್ಟರ್ದು. ಸಿಟೀಲಿ ನಮ್ಮ ಮೈಕಲ್ ಮಾಡಬೇಕು ಅಂತ ಯಾರನ್ನೂ ಬಿಟ್ಕೊಂಡಿಲ್ಲ ಅವನು, ಸಿಟೀಲಿ ಅವನದು ಒಂದು ಟ್ರ್ಯಾಕ್ಟರ್ ಶೋರೂಮ್ ಬತ್ತೈತೆ ಬೇಗ. ಸೊ ಅದಕ್ಕೋಸ್ಕರ ಅವನು ಸಿಟೀಲಿ ಯಾರನ್ನೂ ಮಾಡ್ಕೊಳಕ್ ಬಿಟ್ಟಿಲ್ಲ ಇವತ್ತಿನ ತನಕ, ಬೇಜಾನ್ ಪರ್ಮಿಷನ್ ಬಂದವು ಮೈಕಲ್ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಕಟ್ ಡೌನ್ ಮಾಡಕ್ತಾ ಎಲ್ಲಾರನು. ಸೊ ಫ್ರೆಂಡ್ಸ್ ನಾನೀಗ ಏನು ಮಾಡ್ತೀನಿ, ಡೈರೆಕ್ಟ್ ನಾವು ನಿಮಗೆ ಶೋರೂಮ್ ಹತ್ರನೇ ಸಿಗ್ತೀನಿ. ಬಟ್ ಮೈಕಲ್ ಏನಕ್ಕೆ ಮಾಡಲಿಲ್ಲ ಅಂತ ನೀವು ಥಿಂಕ್ ಮಾಡ್ತಾ ಇರ್ಬೋದು, ಅವನ ಎಲೆಕ್ಷನ್ ಪರ್ಪಸ್ ಓಡಾಡ್ತವನೆ ಅದಕ್ಕೋಸ್ಕರ ಮಾಡ್ಕೊಂಡಿಲ್ಲ. ಆ್ಯಂಡ್ ಅವನಿಗೆ ಸಪ್ಲೈಸ್ ಯಾರ್ಯಾರು ಮಾಡ್ತಾರೆ ಅದ್ರ ಟ್ಯಾಕ್ಟ್ರ್ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಇದೊಂದು ಇದು ಇದ್ರ ಕಾರಣ ಟ್ರ್ಯಾಕ್ಟರ್ ಬಿಸ್ನೆಸ್ಗೂ ಒಳ್ಳೆ ಇದು ಸಿಗುತ್ತೆ ಆ್ಯಂಡ್ ಮೈಕಲ್ನ ಎಲೆಕ್ಷನ್ಗೂ ಒಳ್ಳೇದಾಗುತ್ತೆ. ಸೊ 2-3 ಪರ್ಪಸ್ ಇಂದ ಮಾಡ್ತಾ ಇರೋದು.
ಸೊ ಫ್ರೆಂಡ್ಸ್ ನಾನೀಗ ಏನು ಮಾಡ್ತೀನಿ, ಡೈರೆಕ್ಟ್ ಆಗಿ ನಿಮಗೆ ಶೋರೂಮ್ ಹತ್ರನೇ ಸಿಗ್ತೀನಿ. ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ನಾನು ಬಂದೆ ಶೋರೂಮ್ ಹತ್ರ. ಸೊ ಇನ್ನೇನು ಶೋರೂಮ್ ಅಪ್ರೋಚ್ ಕೊಡಬೇಕಷ್ಟೇ, ಬನ್ನಿ. ಆ್ಯಂಡ್ ನಾನು ಫೋನ್ ಮಾಡಿದೆ ಅವನಿವೇ ಬರ್ತಾ. ಸೊ ಮೂರು ಎರಡು ಡೆಲಿವರಿ ಮಾಡೋಕ್ಕೆ ಆಲ್ರೆಡಿ ರೆಡಿ ಆಗೋವಂತೆ ಚಿಮ್ಟಿ ಮತ್ತು ಇನ್ಯಾವುದೋ ಹೇಳಿದ್ರು. ಸೊ ಇನ್ನೊಂದು ಯಾವುದೋ 350 ಮರ್ಸಿ ಅಂತಲೇನೋ ಇದೆಯಂತೆ. ಸೊ ಆ ಮರ್ಸಿ ಅಲ್ಲ, MASSER ಮರ್ಸರ್ ಸಮಥಿಂಗ್, ನಂಗೆ ಅದು ಪ್ರೊನೌನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಯಾವುದದು ನಿಮಗೆ ಗೊತ್ತಿದ್ರೆ ಟ್ಯಾಕ್ಟ್ರ್ ನೇಮ್ ಹೇಳಿ. ರೈತರ ಮಕ್ಕಳು ಯಾರು ನೋಡ್ತಾ ಇರ್ತಾರಲ್ಲ, ಬಿಕಾಸ್ ನಾವು ರೈತರ ಬ್ಯಾಕ್ಗ್ರೌಂಡಿಂದ ಅಲ್ಲ, ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಅದು ಬಿಟ್ಟರೆ HMT ಇದೆಯಂತೆ, ಮತ್ತು ಫೋರ್ಡಿಂದು ಯಾವುದೋ ಟ್ರ್ಯಾಕ್ಟರ್ ಇದೆಯಂತೆ. ಓಹೋ ಹೋ ಹೋ ಹೋ, ಇಲ್ಲಿ ನೋಡು ಗುರು, ಟ್ರ್ಯಾಕ್ಟರ್ ಬಿಸ್ನೆಸ್ದು ಕ್ಯಾಶ್ಗಳು ಹೆಂಗೆ ಕ್ಯಾರಿ ಮಾಡ್ತವ್ರೆ. ಅಬಾ ಬಾ 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 ಬಾ, ಬ್ಯಾಂಕಿಗೇನು ಕಳಿಸ್ತಾ ಇರಂಗೆ ಅವ್ರೆ ಟ್ರ್ಯಾಕ್ಟ್ರದ್ದು ಅಮೌಂಟ್ನ. ಸೊ ಶೋರೂಮಿಂದ ಆಚೆ ಬಂದಿದ್ದವನೀಗ. ಕಾಸು ನೋಡಿ ಗುರು, ಸರಿಯಾಗಿಟ್ಟೊಂದು ಕಾಸು, ಇದು ಬ್ಯಾಂಕ್ ಅವ್ರದ್ದಿದ್ದು. ಆ್ಯಕ್ಚುಲಿ ಇದು ಬ್ಯಾಂಕ್ ಅವ್ರು ಬಂದು ಇಸ್ಕೊಂಡು ಹೋಗ್ತಾರೆ ಕಾಸನ್ನ. ಇಲ್ಲೆಲ್ಲ ಲಾಸ್ ಸೆಂಟೋಸ್ ಅಲ್ಲಿ ಹಂಗೇನೆ ಸ್ವಲ್ಪ ಇದನ್ನ ಕಾಸನ್ನೆಲ್ಲ ಬಂದು ಬ್ಯಾಂಕ್ ಅವ್ರು ಇಸ್ಕೊಂಡು ಹೋಗ್ತಾರೆ ನಾವು ಇನ್ ಕೇಸ್ ಫೋನ್ ಮಾಡಿ ಹೇಳಿದ್ರೆ. ಸೊ ಸೆಕ್ಯೂರಿಟಿ ಅವರೇ ಕೊಡ್ತಾರೆ ಇದಕ್ಕೆ ಫುಲ್ಲು, ಅದಕ್ಕೋಸ್ಕರ. ಸೊ ಬನ್ನಿ, ಹೋಗಲಿ ನನ್ನ ಮಕ್ಕಳು, ಇದ್ದಿದ್ರೆ ಎತ್ಕೊಂಬಿಡ್ಬೋದು ಕಾಯ್ಸು, ಬಟ್ ಬೇಡ. ಈಗ ನಮ್ಮ ಮೈಕಲ್ ಮೇಲೆ ಬ್ಲ್ಯಾಕ್ ಮಾರ್ಕ್ ಬರ್ತಿಲ್ಲ ಅದಕ್ಕೋಸ್ಕರ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಬಂತವನು ಏನು ಬತ್ತವನು ಬತ್ತವನು ಯಾರು ಗುರು ಗುರು ಹಿಂಗೆ ನಂದ ಗಾಡಿ ಸೆನ್ಸರ್ ರಿಮೋಟು ತಾಳಿ ಸೆನ್ಸರ್ ಇದು ಮಾಡಿ ನೋಡ್ತೀನಿ. ಇಲ್ಲ ನಂದಲ್ಲ, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮು. ಯಾರ್ದೋ ಗೊತ್ತಿಲ್ಲಪ್ಪ, ಆ ಕಡೆ ಎಲ್ಲ ಸೌಂಡ್ ಬರ್ತಾ ಇರೋಂಗಿದೆ. ಹೋದ್ರೆ ಹೋಗ್ಲಿ ಬಿಡಿ, ನಾವು ಇಲ್ಲಿ ಹೋಗೋಣ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು HMT ಮತ್ತು ಫೋರ್ಡು ಎರಡೂ ಸ್ಪೀಕರ್ ಗೀಕರ್ ಹಾಕೊಂಡು ಎಲ್ಲ ರೆಡಿ ಆಗ್ಬಿಟ್ಟವೆ. ಸೊ ಇದೇ ಅನಿಸುತ್ತೆ ಡೆಮೋಗಿರೋ ಗಾಡಿ. ಸೊ ಇವ್ರನ್ನೇನು ಮಾತಾಡ್ಸೋದು ಬೇಡ, ಡೈರೆಕ್ಟಾಗಿ ಅಲ್ಲಿಗೆ ಹೋಗೋಣ, ಬನ್ನಿ ನಾವು ಟ್ರ್ಯಾಕ್ಟರ್ ಹತ್ರಕ್ಕೆ. ಸೊ ಇದು 385, ಇದು ಯಾವುದು ಕರೆಕ್ಟಾಗಿ ನಂಗೆ ಗೊತ್ತಾಗ್ತಾ ಇಲ್ಲ. ಕಂಪ್ನಿ MASSER ಮೆಸ್ಸಿ ಫಿನ್ಲ್ಯಾಂಡೋ ಏನೋ ಐತೆ ಗೊತ್ತಿಲ್ಲ. ಸೊ ಇದೊಂದು ಟ್ಯಾಕ್ಟರ್ ಇದೆ, ಇದು ನಾನು ಕಾಮನ್ ಆಗಿ ನೋಡಿದ್ದೀನಿ ನಾನು, ನಮ್ಮ ಇದ್ರಲ್ಲಿ ಓಡಾಡ್ತಾ ಇರ್ತವೆ ನಮ್ಮ ಕರ್ನಾಟಕದಲ್ಲಿ. ಅದು ಬಿಟ್ಟರೆ ಇದು ಫೋರ್ಡಿಂದು ಒಂದು ಟ್ರ್ಯಾಕ್ಟರ್ ಇದೆ, ಫೋರ್ಡಿಂದು ರೇರು ನೋಡಿದ್ದೀನಿ. HMT ಒಂದಿದೆ, ಸಾರಿ HMT ಒಂದು ಟ್ರ್ಯಾಕ್ಟರ್ ಇದೆ, ನೋಡ್ತಾ ಇರ್ಬೋದು. ಸೊ ಬನ್ನಿ ಮೂರನ್ನು ಹಂಗೆ ಒಂದು ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಇವ್ರು ಇಲ್ಲಿ ನಿಲ್ಸೋರೆ, ಹಂಗೆ ಒಂದು ರೌಂಡ್ ಹಾಕ್ಬಿಟ್ಟು ಅಲ್ಲಿಗೆ ಹಾಕೋಣ, ಅವ್ರು ಮುಂದ್ಗಡೆಗೆ ತಾಣೋಗ್ತಾರಂತ ಕೆಲಸದವರು. ಸೊ ಬನ್ನಿ ಹಂಗೆ ಹಾಕೋಣ, ಈಗ ಒಂದು ರೌಂಡ್ ಹಾಕ್ಕೊಂಡು. ಗಾಡಿ ಸೌಂಡ್ ಸೂಪರ್ ಆಗಿದೆ ಗುರು, ಬನ್ನಿ ಗಾಡಿ ಮುಂದಕ್ಕೆ ಮೂವ್ ಮಾಡೋಣ. ನಮ್ಮ ಮೈಕಲಿಗೆ ಇದು ಬಂದ್ಬಿಡ್ತು ಟ್ರ್ಯಾಕ್ಟರ್ ಓಡ್ಸಕ್ಕೊಂದ್ವೆ. ಆ್ಯಂಡ್ ಟ್ರ್ಯಾಕ್ಟರ್ ಸ್ಟೇರಿಂಗ್ ಮೇಲೆ ನೋಡಿದ್ರೆ ನೀವು ಚೈನ್ ಥರ ಮಾಡ್ಕೊಟ್ಟವ್ರೆ, ಅದು ನಾನು ವೆಬ್ಸೈಟಲ್ಲೂ ಚೆಕ್ ಮಾಡಿದೆ ಅದು ಇವ್ರ ವೆಬ್ಸೈಟಲ್ಲಿ. ಸೊ HMT ಟ್ರ್ಯಾಕ್ಟರ್ ಮತ್ತು ಫೋರ್ಡ್ ಟ್ರ್ಯಾಕ್ಟರ್ ತಗೊಂಡವ್ರಿಗೆ ಅದು ಸ್ಟೇರಿಂಗು ಚೈನ್ ಥರ ಡಿಸೈನ್ ಇರೋದೇ ಮಾಡ್ಕೊಡ್ತಾರಂತೆ. ಸೊ ಸ್ಪೀಕರ್ಗೆ ಹಾಕೊಳ್ಳೋಕ್ಕೆ ಎಲ್ಲ ಎಕ್ಸ್ಟ್ರಾ ಆಕ್ಸರೀಸ್ ಇವರೇ ಕೊಡ್ತಾರಂತೆ ಇಲ್ಲದೆ. ಸೊ ನೋಡೋಣ ಏನೇನು ಆಕ್ಸರೀಸ್ ಹಾಕ್ಸ್ಕೊಡ್ತಾರೆ ನಮ್ಮದಕ್ಕೆ ಅಂತ. ಗಾಡಿ ಆನಲ್ಲೇ ಬಿಟ್ಬಿಟ್ನ, ಗಾಡಿ ಆಫ್ ಮಾಡ್ಬಿಡೋಣ, ಗಾಡಿನ ಆನಲ್ಲಿ ಬಿಟ್ಟಿದ್ರೆ ಆಗಿರೋದು. ಹೆಂಗಿರೋ ಒಂದು ಕೆಲಸದೊಂದು ಬಂದು ತಗೊಂಡೋಗೋನು, ಈಗ ಒಳಗಡೆಗೆ ಸರ್ವಿಸಿಗೆ ತಗೊಳ್ಬೇಕಂತೆ ಗಾಡಿನ, ಅದಕ್ಕೋಸ್ಕರ ಇದನ್ನೂ ಅದನ್ನು. ಸೊ ಬನ್ನಿ ಇದೊಂದು. ಸೊ ಇದೆ ಇಷ್ಟೊಂದೆಲ್ಲ ಎಲ್ಲಿ ಕಳ್ಕೊಂಡ ಇವನು ಅಂತ ಅಂದ್ಕೊಂಡ್ರೆ, ಒಂದು ಇವೇ ಬರಬೇಕಾದ್ರೆ ನಾವು ಇಷ್ಟೊಂದೆಲ್ಲ ಮಾತಾಡ್ಕೊಂಡೆ ಬಂದಿದ್ದು. ಸೊ ಮೈಕಲಿಗೆ ಬೇಕಾದವನೇ ಇವನು ಟ್ರ್ಯಾಕ್ಟ್ರದು ಈಗ ಸದ್ಯಕ್ಕೆ ತೊಗೊಂಡಿರೋನು. ಸೊ ಅದಕ್ಕೋಸ್ಕರ ಇವನು ಬರಬೇಕು ಸಿಟಿಗೆ ಅಂದ. ಇವನ್ನ ಸದ್ಯಕ್ಕೆ ಆಫ್ ಮಾಡಿರೋದು ಮೈಕಲ್ಲು, ಅಲ್ಲಲ್ಲೇ ನಿಲ್ಸ್ಕೊಂಡಿದ್ದಾನೆ. ಪಿಕಪ್ ಚೆನ್ನಾಗಿದೆ ಗುರು, ಎರಡರದು ಪರವಾಗಿಲ್ಲ, ಡೀಸೆಂಟ್ ಆಗೈತೆ ಪಿಕಪ್ಪು. ಪಿಕಪ್ಪೇ ಇಲ್ಲ ನಂಗೇನಿಲ್ಲ, ಡೀಸೆಂಟ್ ಆಗೈತೆ ಪಿಕಪ್ಪು. ಬನ್ನಿ ಚೆಕ್ ಮಾಡೋಣ. ಓ ಇದಕ್ಕೂ ಆಗಲೇ ಸ್ಪೀಕರ್ ಗೀಕರ್ಗೆಲ್ಲ ಆಕ್ಸರ್ಸು. ಓ ಇದೇನು ಗುರು, ಸೂಪರ್ ಆಗೈತೆ ಇದ್ರು ಪಿಕಪ್ಪು. ಕಂಪ್ಯಾರಿಟಿವ್ಲಿ ಇದ್ರದ್ದು ಪಿಕಪ್ ಚೆನ್ನಾಗೈತೆ ಗುರು, ತೀರಾ ಏನು ಬಸ್ಟಿಲ್ಲ, ಗಾಡಿ ಎರಡೂ ಚೆನ್ನಾಗೈತೆ, ಇದು ಪರವಾಗಿಲ್ಲ. ಸೊ ಏನು ಗುರು ಇನ್ನೂ ನಿಲ್ಸೇ ಇಲ್ಲ, ತಿರ್ಗಿಸ್ಕೊಂಬರೋಷ್ಟ್ರಲ್ಲಿ ತಗೊಂಡೋಗೋರು ಎರಡು ಗಾಡಿನು. ಸೊ ಫ್ರೆಂಡ್ಸ್ ಇವ್ರನ್ನ ಕೇಳೋಣ, ಮೇನ್ ಸ್ಟಾಕಲ್ಲಿದೆ ಆ್ಯಂಡ್ ನಮಗೆ 160 ಟ್ರ್ಯಾಕ್ಟ್ರ್ ಬೇಕು ಅಂತಲೂ ಕೇಳೋಣ. ಸೊ ಫ್ರೆಂಡ್ಸ್ ಹೇಳಿದೆ 160 ಟ್ರ್ಯಾಕ್ಟ್ರ್ ಬೇಕು ನಮಗೆ ಅಂತ. ಸೊ ಶಾಕ್ ಆಗೋಬಾರ್ದ ಏನು ಒಂದು ನಿಮಿಷಕ್ಕೆ, ಇಲ್ಲಿ ಅದು ನಾವು ಲಾಸ್ಟ್ ಓಡಿಸಿದ ಒಂದು ಗಾಡಿ ಇಲ್ಲೇ ನಿಂತೆ ಟ್ರ್ಯಾಕ್ಟ್ರು. ಸೊ ಬನ್ನಿ ಅವನೊಂದು ಸ್ಟಾಕ್ ಎಲ್ಲೋ ಇದೆಯಂತೆ, ಸೊ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅಂದ. ನಡೀರಿ ನೋಡ್ಕೊಂಬರೋಣ ಅದೆಲ್ಲಿ ಏನು ಸ್ಟಾಕು ಅಂತ. ಸೊ ಬನ್ನಿ ಈಗ ಗಾಡಿಗೆ ಹತ್ಕೊಳ್ಳೋಣ ಹಂಗೆ. ಇವನು ಮುಂದೆ ಕುತ್ಕೊಂಡ, ಓಕೆ ಇವನು ಮುಂದೆ ಕುತ್ಕೊಂಡ. ಮೇಡಮ್ ಅವರು ಒಂದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಹತ್ಕೊಳ್ಳೋಕ್ಕೆ, ಬೇಗ ಹತ್ಕೊಂಡ್ರೆ ಒಳ್ಳೇದು ಮೇಡಮ್ ಅವ್ರೂ. ಬನ್ನಿ ಈಗ ಗಾಡಿ ಓಡಿಸ್ಕೊಂಡು ಹೋಗುವ. ಸೊ ಫ್ರೆಂಡ್ಸ್ ಹಾಗೆ ಹೇಳಿ
ನಿಮಗೆ ಲಾಸ್ಟ್ ವಿಡಿಯೋ ಟ್ರ್ಯಾಕ್ಟರ್ ನಾವು ಲಾರಿ ಬಿಸ್ನೆಸ್ ಮಾಡಿದ ವಿಡಿಯೋ ಅಂತೂ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನನಗನ್ಸುತ್ತೆ ನಾನು ಫ್ರಾಂಕ್ಲಿನ್ ಗರ್ಲ್ ಫ್ರೆಂಡ್ ವಿಡಿಯೋ ಮಾಡಿರೋದನ್ನು ಬೇಗ ರೆಸ್ಪಾನ್ಸ್ ಕೊಡ್ತೀರಾ ಅಂತ. ಸೊ ಅದಿಬೇ ಇಲ್ಲಿಗೆ ಹೋಗ್ಬೇಕು ನಮ್ಮ ಲೊಕೇಶನ್ಗೆ. ಸೊ ಬನ್ನಿ ಇಲ್ಲಿಗೆ ಹೋಗೋಣ. ಆ್ಯಂಡ್ ಸ್ವಲ್ಪ ಶೌಟ್ಔಟ್ ಕೊಡಬೇಕು, ಯಾಕೆಂದರೆ ಆಲ್ರೆಡಿ ಎರಡು ಮೂರು ವಿಡಿಯೋದಿಂದ ನಾನು ಯಾರಿಗೂ ಶೌಟ್ಔಟ್ ಕೊಟ್ಟಿಲ್ಲ. ಸೊ ಬನ್ನಿ ಈಗ ಶೌಟ್ಔಟ್ ಕೊಡೋಣ. ಡೆಮೋ ಇಸ್ ರಿಪ್ ಅಂತ ಏನೋ ಇದೆ. ಸೊ ರಿಪ್ ಅಂತ ಒಂದು ಇದು ಹಾಕೊಂಡಿದ್ದಾರೆ, ಫಸ್ಟ್ ವ್ಯೂ ಅಂತ ಹಾಕಿದ್ದಾರೆ. ಸೊ ಶೌಟ್ಔಟ್ ಟು ಡೆಮೋ ಇಸ್ ರಿಪ್ ಆ್ಯಂಡ್ ಗೇಮ್ ಸ್ಟುಡಿಯೋ ಕನ್ನಡ. ಶೌಟ್ಔಟ್ ಟು ಗೇಮ್ ಸ್ಟುಡಿಯೋ ಕನ್ನಡ. ಅದು ಬಿಟ್ಟರೆ ಸೂಪರ್ ಬ್ರೋ ಅಂತ ಹಾಕಿದ್ದಾರೆ, ಮಂಜಿ ಮಂಜಾ ಅಂತ. ಸೊ ಅವರು ಶೌಟ್ಔಟ್ ಮಂಜಿ ಮಂಜಾ. ಅದು ಬಿಟ್ಟರೆ ಕನ್ನಡ ಗೇಮ್ಸ್ ಚಾನಲ್, ಕನ್ನಡ ಗೇಮರ್ ಗೇಮ್ಸ್ ಚಾನಲ್ ಅಂತಲೇ ಇದೆ. ಸೊ ಅವ್ರಿಗೊಂದು ಶೌಟ್ಔಟು. ಅದು ಬಿಟ್ಟರೆ ಅಂಕಿತ್ ಶೆಟ್ಟಿ ಅವರು ಎಲ್ಲ ವಿಡಿಯೋದಲ್ಲೂ ತಗೋತಾರೆ ಶೌಟ್ಔಟು ಬ್ರೋ. ಅದು ಬಿಟ್ಟರೆ ಇದು ಯಾವುದಿದು ಅಲೋನ್ ಗೇಮ್ ವರ್ಲ್ಡ್, ಸಾರಿ ಅಲೋನ್ ಗುರು ಸಾಂಗ್ ವರ್ಲ್ಡ್. ಸೊ ಇವರೊಬ್ರಿಗೆ ಶೌಟ್ಔಟ್, ಎಲ್ಲ ವಿಡಿಯೋದು ಶೌಟ್ಔಟ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಮಂಜೇಸ್ ಮಂಜಿ ಅವರು ಪ್ರೋ ಪರ್ಚೇಸ್ ಡುಗಾಟಿ V4R ಪರ್ಚೇಸ್ ಮಾಡ್ತೀನಿ ಬ್ರೋ, ಬೇಗ ಪರ್ಚೇಸ್ ಮಾಡೋಣ. ಜಿಮ್ಮಿಗೆ ಪರ್ಚೇಸ್ ಮಾಡೋಣ, ಬಿಕಾಸ್ ಅವ್ನು ಇನ್ನೇನು ಕಾಲೇಜ್ಗೆ ಹೋಗ್ಬೇಕಲ್ಲ, ರೇಂಜ್ ರೋವರ್ ಬದಲು ಅದರಲ್ಲೇ ಹೋಗ್ತಾನೆ. ಸೊ ಅದನ್ನೇ ಪರ್ಚೇಸ್ ಮಾಡೋಣ, ನೋಡೋಣ ಯಾವುದು ಯಾವತ್ತಾಗುತ್ತಾವತ್ತು. ಸೊ ಬನ್ನಿ ಈಗ ಫಟಾಫಟ ಅಂತ ಫ್ಯೂಲ್ ಹಾಕ್ಸ್ಕೊಳ್ಳೋಣ, ಸ್ಪೀಡ್ ಹಾಕ್ಸ್ಕೋಬೇಕು. ಸ್ಪೀಡ್ ಪೆಟ್ರೋಲು ಇಲ್ಲ 916 ಏನಾದ್ರು ಅನ್ಬೋದು. ನಿಮ್ಮ 916 N91 ಏನೋ ಬರುತ್ತಲ್ಲ ಗುರು, ಅದು ಮಾಸ್ಕ್ ಹಿಂದೆ ಬರ್ತಾಯ್ತು ಬರೀ N91 ಅಂತ, ಬರೀ ಮಾಸ್ಕ್ ನೋಡಿ ನೋಡಿದ್ದೀನಿ ಬೆಳಗಾದ್ರೆ. ಸೊ ಬನ್ನಿ ಈಗ ರಿವರ್ಸ್ ತಗೊಂಡು ಹೋಗೋಣ ಗಾಡಿನ. ಸೊ ಇದು ಸ್ವಲ್ಪ ಕಡೆ ಅಷ್ಟೇ ಅವೈಲಬಲ್ ಇರೋದು, ಇಲ್ಲಿ ಸ್ಪೀಡ್ ಪೆಟ್ರೋಲ್ ಏನಿದೆಯಲ್ಲ ಇದು ಸ್ವಲ್ಪ ಕಡೆ ಅಷ್ಟೇ ಅವೈಲಬಲ್ ಇರೋದು. ಇನ್ನೊಂದು ಕಡೆ ಅಂದರೆ ಇಷ್ಟೊಂದು ಪ್ಯೂರಿಟಿ ಫ್ಯೂಲು ಕಡಿಮೆ ಲಾಸ್ ಸ್ಯಾಂಟೋಸಲ್ಲಿ ಸಿಗೋದು, ಸಿಗ್ತವೆ ಇಲ್ಲ ಅಂತಲ್ಲ, ನಾರ್ಮಲ್ ಫ್ಯೂಲು ಸಿಗುತ್ತೆ, ಅದಕ್ಕಿಂತ ಅಪ್ಪರ್ ಪ್ಯೂರಿಫೈಡ್ ಇರೋದು ಸಿಗುತ್ತೆ, ಅದಕ್ಕಿಂತ ಅಪ್ಪರ್ ಪ್ಯೂರಿಫೈ ಇರೋದು ಸಿಗುತ್ತೆ. ಇಲ್ಲಿ ತ್ರೀ ಲೇಯರ್ ಪ್ಯೂರಿಫಿಕೇಶನ್ ಅಂತ ಏನೇನು ಬರುತ್ತಲ್ಲ ಫ್ಯೂಲಲ್ಲಿ ಆ ಥರ. ಸೊ ಬನ್ನಿ ಈಗ ಫಟಾಫಟ ಅಂತ ಹೋಗೋಣ. ಸೊ 11:47 ಸೊ ಬನ್ನಿ ಈಗ ಫಟಾಫಟ ಅಂತ ಇದಕ್ಕೆ ಹೋಗೋಣ. ಸೊ ಬೈಕರ್ ಗ್ಯಾಂಗ್ ಎಲ್ಲ ಹೋಗ್ತೈತೆ ಅಲ್ಲಿ, ಟೋಯಿಂಗ್ ವೆಹಿಕಲ್ಲು. ಸೊ ಜಿಮ್ಮಿ ಇಲ್ಲಿಗೆ ಬತಾನೆ ಅವನೇ. ಸೊ ಏನು ನಾವು ಹೇಳಿದ್ವಲ್ಲ ಲಾಕ್ಡೌನಲ್ಲಿ ಸ್ವಲ್ಪ ಜನ ಜಾಬ್ ಕಳ್ಕೊಂಡು ಅಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅಂತ. ಸೊ ಅವರಿಗೆ ನಂಬರ್ ಕೊಟ್ಟು ಬಂದಿದ್ದ ಜಿಮ್ಮಿ. ಸೊ ಅವರು ಕಾಲ್ ಮಾಡ್ದ ನನಗೆ, ಮೈಕಲ್ಲಿ ಕಾಲ್ ಮಾಡ್ತಾರೆ, ಯೂನಿಯರ್ ಗುರು ಟೋಯಿಂಗ್ ಬುಕ್ ನಿಂಗೆ ಬಿಡ್ಕೊಂಡು ಹೋಯ್ತು ಅವ್ನ ಕೆಳಗಡಿಕೆ, ಅದಕ್ಕೆ ರೋಡಿಂಗ್ ಸ್ಕ್ರ್ಯಾಚ್ ಆಗಿರೋದು, ಪೊಲೀಸ್ ಅವ್ರಿಗೆ ಹೇಳಿ ಅವ್ನಿಗೆ ಇದು ಮಾಡಿಸ್ಬೇಕು, ಅರೆಸ್ಟ್ ಮಾಡಿಸ್ಬೇಕು, ಟೋಯಿಂಗ್ ಬುಕ್ ನಂಗೆ ಬಿಡ್ಕೊಂಡು ಹೋಯ್ತು ಅವ್ನ ಕೆಳಗಡಿಕೆ. ಸೊ ಗಾಡಿ ಕೊಳೆ ಆಯಿತು ಗುರು, ಏನಿಲ್ಲ ಇಲ್ಲಿ ಬ್ಯಾನಿದು ಬ್ಯಾನಿ ಅಲ್ಲ. ಸೊ ಬ್ಯಾನಿ ಫ್ರೆಂಡ್ದು ವಾಷಿಂಗ್ ಸೆಂಟರ್ ಐತೆ ಆ್ಯಂಡ್ ಇದೈತೆ ಏನು ರಿಪೇರಿ ಶಾಪು, ಅವನ ಹತ್ರನೇ ಮಾಡಿಸಿದ್ರಾಯ್ತು. ಬ್ಯಾನಿ ಒಂಥರ ವರ್ಲ್ಡ್ ಫೇಮಸ್ ಆಗ್ತಾವನು ಬತ್ತಾ ಬತ್ತಾ, ಯಾಕೆಂದರೆ ಬ್ಯಾನಿ 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 ಅನ್ನೋದೇ ಆಗೈತೆ ಎಲ್ಲ ವಿಡಿಯೋದಲ್ಲಿ, ಬ್ಯಾನಿಗೆ ಫುಲ್ ಶೌಟ್ಔಟು. ಸೊ ಬನ್ನಿ ಈಗ ಫಟಾಫಟ್ ಅಂತ ಹೋಗೋಣ. ಅವ್ರು ಇದು ಎಷ್ಟು ದೂರ ಐತೆ ಗುರು, ಇನ್ನೂ ಹೋಗ್ತಾನೇ ಇದೀವಿ ಇನ್ನೂ ಹೋಗ್ತಾನೇ ಇದೀವಿ ಹೋಗತ್ತೆ. ಸೊ ಸ್ಯಾಂಡಿಶೋರಿಗೆ ರೋಡಿಗೆ ಬರೋದೇ ಅಲ್ಲ ಗುರು, ಬಂದ್ರೆ ಇತ್ತು ಒಂದು ಇಶ್ಯೂ, ಗಾಡಿ ಬೇಗ ಕೊಳೆ ಆಗೋಯ್ತತೆ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ. ಬನ್ನಿ ಅಲ್ಲಿ ವಾಶ್ ಮಾಡಿಸ್ಕೊಂಡು ತಗೊಂಡೋಗ್ಬೇಕು ಈ ಗಾಡಿನ. ಸೊ ಲಾರಿ ಇಲ್ಲಿ ಸೂಪರ್ ಗುರು, ಏನೇ ಹೇಳಿ ಲಾರಿ ಮಾತ್ರ ಸೂಪರ್. ಇಲ್ಲಿ ಒಂದು ಬಿಗ್ನೋಸು, ಅಯ್ಯೋ ಗಾಡಿ ಸ್ಕ್ರ್ಯಾಚ್ ಆಯ್ತಾ, ಗಾಡಿ ಸ್ಕ್ರ್ಯಾಚ್ ಆಗೇ ಹೋಯ್ತು, ಡೋರ್ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಬಿತ್ತು. ಸೊ ಈ ಸೈಡು ಸ್ಕ್ರ್ಯಾಚ್ ಮಾಡ್ಕೊಳ್ಳೋಣ, ಎರಡು ಸೈಡು ಸೇಮ್ ಡಿಸೈನ್ ಕಾಣಿಸ್ಬೇಕು ಗಾಡಿದು, ಅದಕ್ಕೋಸ್ಕರ ಲೈಟಾಗಿ ಸ್ಕ್ರ್ಯಾಚ್ ಆಯ್ತು, ಏನು ಅದಷ್ಟು ಸ್ಕ್ರ್ಯಾಚ್ ಆಗಿಲ್ಲ. ಸೊ ಏನು ಮೈಕಲ್ಲಿ ಕಾಸು ಬೆಜ್ಜಾನ್ ಬಿದ್ದವೆ ಅವನಿದೇನು, ಇವೆಲ್ಲ ಒಳ್ಳೆ ಆಟ ಸಾಮಾನು ಇದ್ದಂಗೆ ಸ್ಕ್ರ್ಯಾಚ್ ಮಾಡ್ಕೊಳ್ಳೋದಲ್ಲ ಅವನಿಗೆ. ಎಲೆಕ್ಷನ್ ಏನಾದ್ರು ಗೆದ್ದುಬಿಟ್ರೆ ಮೈಕಲ್ನಂತೂ ಹಿಡಿಯೋಕೆ ಆಗಲ್ಲ, ಎಲ್ಲೋದ್ರೂ ಮೈಕಲ್ದೆ ಹವ. ಸೊ ಎಲ್ಲ ಗುರು ನಡ್ರಿ ಈಗ ಹೋಗೋಣ ರೈಲ್ವೆ. ಹಿಂದೆಯಿಂದ ಗಾಡಿ ಅಷ್ಟು ಕ್ಲೋಸಾಗಿ ಪಾಸ್ ಆದ ಗುರು. ಸೊ ಇದೇ ಅನಿಸುತ್ತೆ
ಬನ್ನಿ ಇಲ್ಲೇ ರಿವರ್ಸ್ ಹೊಡೆದ್ಬಿಟ್ಟು ಹಾಕೋಣ ಗಾಡಿ ನೀಟಾಗಿ, ಫ್ಯೂ ಫುಲ್ಲು ವಾಶ್ಔಟ್ ಮಾಡಿ ವಾಶ್ ಮಾಡ್ಬೇಕು ಅವ್ನ ಗಾಡಿನ. ಆ್ಯಂಡ್ ವೀಲ್ ಯಾಕೆ ಈ ಥರ ಗ್ರೀನ್ ಗ್ರೀನ್ ಕಲರ್ ಆಯಿತು ಅಂತ ಅರ್ಥ ಆಯ್ತಲ್ಲಪ್ಪ, ಒಳ್ಳೆ ಪಾಚಿ ಪಾಚಿ ಕಟ್ಕೊಂಡಂಗೆ ಆಗೈತೆ ವೀಲ್ ಫುಲ್ಲು. ನೋಡಿ ವೀಲ್ ಫುಲ್ಲು ಪಾಚಿ ಕಟ್ಕೊಂಡಂಗೆ ಆಗೈತೆ. ಮೊನ್ನೆ ರೇಂಜ್ ರೋವರ್ ತಗೊಂಬರ್ಬೇಕಾದ್ರೂ ಇದೇ ಕಂಡೀಷನ್ನು, ಸ್ಯಾಂಡಿಶೋರಿಂದ ಇವತ್ತು ಲ್ಯಾಂಬರ್ಗಿನಿ ಯೂರಿಸು ಇದೇ ಕಂಡೀಷನ್ನು. ಅವತ್ತು ಜಿಮ್ಮಿದು ನೀವು ಇದು ಡೆಲಿವರಿ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಗಾಡಿ ತೊಗೊಂಡಿರೋದು ಅಲ್ಲಿ ಹೊಸ ಗಾಡಿನೂ ಅಷ್ಟೇ ಇದೇ ಥರ ಆಗಿತ್ತು. ಸೊ ಫ್ರೆಂಡ್ಸ್ ನಾನು ಡೈರೆಕ್ಟ್ ಅವ್ನು ಬರಲಿ. ಸೊ ಫ್ರೆಂಡ್ಸ್ ಇಲ್ಲೇ ಕಾಫಿ ಕುಡ್ಕೊಂಬರೋಣ ಅಂತ ಹೋಗಿದ್ವಿ. ಸೊ ಎಲ್ಲ ವಾಶ್ ಮಾಡಿದ್ದೀನಿ ಅಂತ ಬಂದ, ಫೋನ್ ಮಾಡ್ದ. ಸೊ ಅದಕ್ಕೆ ಬಂದ್ವಿ. ಕ್ಯಾಶ್ ಇದೇನಿಲ್ಲ ಗುರು, ಕ್ಯಾಶು ನನ್ನ ಫ್ರೆಂಡ್ ಅಲ್ಲೇ ನಿಂತಿದ್ದ, ಅವನು ಫೋನ್ ಮಾಡಿದ್ದಕ್ಕೆ ನಾನು ಬಂದಿದ್ದು. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಅಲಾಯ್ಸ್ ಕಿಲಾಯ್ಸ್ ಎಲ್ಲ ಫುಲ್ ವಾಶ್ಔಟ್ ಮಾಡ್ಬಿಟ್ಟವನೆ, ನೋಡ್ತಾ ಇರ್ಬೋದು ಸಖತ್ತಾಗಿ ಮಾಡೋನೆ. ಸೊ ಅವರಿಬ್ರು ನಾನು ಕಾಫಿ ಕುಡಿಯೋಕ್ಕೆ ಅಂತ ಕರ್ಕೊಂಡೋಗಿದ್ದೆ. ಸೊ ಬನ್ನಿ ಈಗ ಹೋಗೋಣ. ಇದು ಸೋ ಸೋನ ಬಿಡಬೇಕು ಫಸ್ಟು ನಾನು. ಸೊ ಬನ್ನಿ ಹೋಗೋಣ, ಸೊ ಬನ್ನಿ ಇದಕ್ಕೆ ಹೋಗೋಣ ಅದಕ್ಕೆ ಹೋಗೋಣ ಅಂತ ಫಸ್ಟು ಸೋ ಅನ್ನೋದು ಬಿಡ್ಬೇಕು ನಾನು. ಹತ್ತು ಗುರು ಯಾರ ಏನು. ಸೊ ಇವನು ಯಾರೋ ಆನ್ ದಿ ವೇ ಫ್ರೆಂಡ್ ಅವನಂತೆ, ಫ್ರೆಂಡ್ ಅಲ್ಲ ಅವನು ಡೀಲ್ ಮಾಡ್ತಾನಂತೆ ಟ್ರ್ಯಾಕ್ಟ್ರದು. ಸೊ ಅವನ ಹತ್ರನೂ ಬನ್ನಿ ಮಾತಾಡೋಣ. ಸೋ ಅನ್ಬೇಡ, ಬನ್ನಿ ಅವ್ರ ಹತ್ರನೂ ಮಾತಾಡೋಣ, ಏನಂತಾನೆ ಅಂತ ಕೇಳೋಣ ಅವನು. ಸೊ ಥೋ ಅವನು ಏನಂತಾನೆ ಅಂತ ಕೇಳೋಣ ಆ್ಯಂಡ್ ನೋಡೋಣ ಅವನು ಏನು ಮಾತಾಡ್ತಾನೆ ಅಂತ. ಅವನೇನೋ ಟ್ರ್ಯಾಕ್ಟ್ರು ಅವನು ಸಸ್ತಾ ಕೊಡಿಸ್ತೀನಿ ಅಂತ ಅಂತವನಂತೆ. ಸೊ 160 ಟ್ರ್ಯಾಕ್ಟ್ರಿಗೆ ಅವನು ಎಷ್ಟು ಹೇಳ್ತಾನೆ ಅಂತ ನೋಡಬೇಕು. ಮೇ ಬಿ ನೋಡೋಣ, ಇವ್ರಿಗಿಂತ ಅವನದು ಡೀಲ್ ಓಕೆ ಅಂದರೆ ಮಾತಾಡ್ಸೋಣ, ಇಲ್ಲ ಅಂದರೆ ಬೇಡ. ಇಲ್ಲೇ ಎಲ್ಲೋ ಅಂದ ಗುರು, ಒಂದು ಹೊಂದಿವೇನೆ ಇರೋದು. ಆ್ಯಂಡ್ ಇವನ್ನ ಈಗ ಕಂಪ್ನಿಗೆ ಹಾಕೊಡ್ದಲ್ಲೇ ಬಿಡೋಲ್ಲ ನಾನು, ನಾನು ಹಿಂದೆ ಕೂತೋನಲ್ಲ, ಅವನ್ನ ಕಂಪ್ನಿಗೆ ಹಾಕೊಡ್ದಲ್ಲೇ ಬಿಡೋಲ್ಲ ನಾನು, ಕಂಪ್ನಿಗೆ ಹಾಕೊಡೋದೇನೆ. ಬನ್ನಿ ಇಲ್ಲೇ 3 ಕಾರ್ ನಿಂತವೆ, ಇಲ್ಲೇ ನಿಂತವ ನನ್ನ ಫ್ರೆಂಡು ಅಲ್ಲಿ ಇದ್ರ ಹತ್ರ ನಿಂತವನಲ್ಲ ಅವನೇ ಅಂತೆ, ಗ್ಲಾಸ್ ಹಾಕೊಂಡು ಚಶ್ಮಿಶು. ಬನ್ನಿ ಇಲ್ಲಿ ಇಳಿಯೋಣ. ಓ ಇದು ಟ್ರ್ಯಾಕ್ಟ್ರ್ ಇಟ್ಟರೆ ಇದರಲ್ಲೇ ಲೋಡ್ ಮಾಡ್ಕೊಂಡು ಬಂದ್ಬಿಟ್ಟವ್ರ ಅಂತ ಕೇಳ್ತಿದ್ದಂಗೆ ಕೇಳ್ತಿದ್ದಂಗೆ ಕೊಟ್ಬಿಡೋಕ್ಕೆ. ಇವ್ರು ಏನಾದ್ರು ಸ್ಕ್ಯಾಮ್ ಗೀಮ್ ಮಾಡ್ತಾರೆ ಅಂತ ಅನ್ನಿಸ್ತೈತೆ ಗುರು ನನಗೆ. ಅದಕ್ಕೆ ಹಿಂಗೆ ಹರಾಕತ್ತವ್ರೆ, ನೋಡಿಯಲ್ಲಿ ಬಂದರೆ ಹರಾಕತ್ತವ್ರೆ. ಸೊ ಈಗ ಅವ್ನ ಫ್ರೆಂಡ್ ಬಂದ್ಮೇಲೆ ಸುಮ್ಮನಾಯ್ತವ್ರು ನೋಡಿಯಲ್ಲಿ. ಸೊ ಅವ್ನ ಫ್ರೆಂಡ್ ಬಂದ್ಮೇಲೆ ಸುಮ್ಮನಾಯ್ತವ್ರೆಲ್ಲ ಸುಮ್ಮನೆ ಹಂಗೆ ನಡ್ಕೊಂಡು ನಡ್ಕೊಂಡು ಹೊರಟೋಯ್ತವ್ರೆ. ಸೊ ಇವನ ಜೊತೆ ಮಾತಾಡ್ತೀನಿ ಫ್ರೆಂಡ್ಸ್, ಮಾತಾಡ್ಬಿಟ್ಟು ಸಿಗ್ತೀನಿ ಡೈರೆಕ್ಟ್ ನಾನು. ಸೊ ಏನು ಹೇಳ್ತಾನೆ ಕೇಳೋಣ, ಇವನು ಏನು ಇವನದೇನು ರಂಪ ರಾಮಾಯಣ ಅಂತ. ಸೊ ಫ್ರೆಂಡ್ಸ್ ಇವನು ಏನು ಅಂದರೆ ಫುಲ್ಲು ಸ್ಕ್ಯಾಮಲ್ಲಿ ಕೊಡ್ತಾನಂತೆ, ಡಾಕ್ಯುಮೆಂಟ್ಸು ಏನು ಕೊಡಲ್ವಂತೆ, ಬಟ್ ಅದಕ್ಕಿಂತ ಕಡಿಮೆಗಾಗುತ್ತೆ ಅಂತ ಅಂತವನೆ. ನಾನು ಉಗ್ದಿದ್ದಕ್ಕೆ ಇವರೆಲ್ಲ ಈಗ ಹರಾಕತ್ತವ್ರೆ. ಏನೋ ಏನೀಗ ಹೇಳು, ಏನು ಏನು ತಗೋ, ಏನೇನು ಬಾ ಬಾ ನೀನು ಬಾ ತಗೋ, ಏನು ಹೊಡಿತೀಯಾ, ಅಯ್ಯೋ 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 ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟವನೆ ತಗೋ ಚಶ್ಮಿಶ್. ಬರೀ ಕ್ಯಾಪಾಲು ಕೊಡಿತಿದಂಗೆ ಗುರೋದ್ನಲ್ಲ ಗುರು, ನೀನು ಇವನು ಅವಾಗ್ಲಿಂದ ಎಗರಾಡ್ತಾವ್ ಸಖತ್ತು ತಗೋ. ಓ ಅಂದೆ ಇವನು ಬಂದ, ಓ ಮಿಸ್ ಆಗ್ಬಿಟ್ಟ ಹಂಗ ಮಗ್ನೆ ತಗೋ ತಗೋ ತಗೊಳ್ರಿ ಮಕ್ಕಳ. ಏನು ಅಂದರೆ ಡಾಕ್ಯುಮೆಂಟ್ಸ್ ಏನು ಕೊಡಲ್ವಂತೆ, ಡಾಕ್ಯುಮೆಂಟ್ಸ್ ಇಲ್ದಂಗೆ ಟ್ರ್ಯಾಕ್ಟ್ರ್ ಸಪ್ಲೈ ಮಾಡ್ತಾರಂತೆ, ಡಾಕ್ಯುಮೆಂಟ್ಸ್ ಕೊಡಲ್ವಂತೆ. ಸೊ ಇವನು ಇವನು ಅವನಲ್ಲ, ಇವನು ಈಗ ಐತೆ, ಇವನಿಗೆ ಮಾರಿ ಹಬ್ಬ ಕಂಪ್ನಿ ಕಡೆಯಿಂದ ಮಾಡಿಸ್ತೀನಿ, ಇವನು ಬ್ಲ್ಯಾಕ್ ಸೂಟ್ ಹಾಕೋಣಲ್ಲ ಬ್ಲ್ಯಾಕ್ ಪಿಂಕು, ಇವನಿಗೆ ಐತೀಗ. ಸೊ ಇಂಡಿಯಾಯಿಂದ ಟ್ರ್ಯಾಕ್ಟ್ರನ್ನ ತರ್ಸೋದಂತೆ, ಡಾಕ್ಯುಮೆಂಟ್ಸ್ ಏನೂ ಇಲ್ದಂಗೆ ಮಾರೋದಂತೆ. ನೋಡಿ ಇದು ಮಸ್ಕ ಹೊಡಿಬೇಕು ಅಂತ ಮುಂದ್ಗಡೆನೆ ಕುತ್ಕೋತಾವನು ಅವನು. ಅವನೇನೇ ಮಸ್ಕ ಹೊಡಿದ್ರು ಅವನ್ನ ಈಗ ನಾವು ಕಂಪ್ನಿಗೆ ಹಾಕೊಡೋದೇನೆ, ಯಾಕೆಂದರೆ ಇಂಥವ್ರು ಇದ್ರೆ ಕಂಪ್ನಿ ಉದ್ಧಾರ ಆದಂಗೆ ಚೆನ್ನಾಗಿ. ಬನ್ನಿ ಈಗ ಫಟಾಫಟ ಅಂತ ಅವ್ರ ಸ್ಟಾಕ್ ಹತ್ರಕ್ಕೆ ಹೋಗೋಣ. ಇಲ್ಲೇ ಮುಂದೆನೇ ಇರೋದು ಗೋಡನ್ನು. ಸೊ ಗೋಡನ್ ಹಿಂದೆ ಇಲ್ಲೇ ಇವರಿರೋದು. ಅಬಾ ಬಾ 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 ಸೂಪರ್ ಮಾತ್ರ ಇವರು. ಇಲ್ಲೇ ಇವರು ಸ್ಕ್ಯಾಮ್ ಮಾಡಿಬಿಟ್ಟು ಇದನ್ನ ಕೊಟ್ಬಿಡ್ತಾರೆ, ಏನು ಇಲ್ಲೇ ಸ್ಕ್ಯಾಮ್ ಮಾಡಿಬಿಟ್ಟು ಇವ್ರು ಮಾಡಿಬಿಡ್ತಾರೆಲ್ಲ. ಸೊ ಅಲ್ಲಿ ಗಂಟ ಗೋಡನ್ ಗಂಟ ಯಾರೂ ಹೋಗೋದೇ ಇಲ್ಲ, ಇನ್ ಕೇಸ್ ಇವ್ರು ಏನಾದ್ರು ತೋರ್ಸಕ್ಕೆ ಬಂದರೆ ಈ ಕಡೆ ಶೋರೂಮ್ ಬಿಟ್ಟು. ಡಾಕ್ಯುಮೆಂಟ್ಸ್ ಏನೂ ಇಲ್ದಂಗೆ ಇವರೇ ಕೊಡ್ತಾರೆ ಅಂದರೆ ಇನ್ನೇನು ಹಳ್ಳಿಲಿ ಓಡಾಡ್ಸೋದಲ್ವಾ, ತಗೋತಾರೆ ಅಂತ ಇವರು. ಇನ್ ಕೇಸ್ ಪೊಲೀಸ್ ಅವ್ರು ಏನಾದ್ರು ರೈಡ್ ಮಾಡಿದ್ರೆ ಗೊತ್ತಾಯ್ತದೆ. ನಾನು ಮೈಕಲ್ಲು ಎಲ್ಲ ಲೀಗಲ್ಲಾಗಿ ಕೊಡಬೇಕು, ಎಷ್ಟೇ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡವನೆ. ನೋಡೋಣ ಬನ್ನಿ ಅಲ್ಲಿ ಹೋಗಿ ಚೆಕ್ಔಟ್ ಮಾಡೋಣ. ಫ್ಯಾಕ್ಟ್ರಿ ದೊಡ್ಡದಾಗೆ ಐತೆ ಗುರು, ಪರವಾಗಿಲ್ಲ ನಾನು ಅನ್ಕೊಂಡಿದ್ದು. ಆ್ಯಂಡ್ ಡೀಪು ಫಾರೆಸ್ಟ್ ಒಳಗೈತಿದು,
ಗೊತ್ತೇ ಆಗಲ್ಲ ಇಲ್ಲಿ. ಸೊ ನೀವು ಇನ್ನೊಂದು ಚಾನಲ್ ನನ್ನ ಜಿ ಡಿ ಎಫ್ ಐ ಇದು ಚಾನಲ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ನಾವು ಇದನ್ನ ಇಂಡಿಯನ್ ಕಾರ್ಸ್ನ ತಗೊಳಕ್ಕೆ ಬಂದಿದ್ವಿ. ಸೊ ಸದ್ಯಕ್ಕೆ ಆ ಬಿಸ್ನೆಸ್ ಕ್ಲೋಸ್ ಆಗಿದೆಯಂತೆ ಇಲ್ಲಿ, ಅಂದರೆ ಇಂಡಿಯನ್ ಕಾರ್ಸ್ ತರಿಸ್ತಾ ಇಲ್ವಂತೆ. ಸೊ ನೋಡ್ತಾ ಇರ್ಬೋದು ಗುರು, ಒಳ್ಳೆ ಪಾರ್ಕಿಂಗ್ ಆಗೋಗಿತ್ತು ಇಲ್ಲಿ ಎಲ್ಲ ಕಾರ್ಗಳು. ಸೊ ಇವೆಲ್ಲ ಸೆಕೆಂಡ್ ಹ್ಯಾಂಡ್ ಶೋರೂಮು, ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಇವೆಲ್ಲ. ಸೊ ಇದು ಈ ಕಂಪ್ನೀಲಿ ಫುಲ್ ಮ್ಯಾನುಫ್ಯಾಕ್ಚರ್ ಆಗ್ತವೆ, ಆ್ಯಂಡ್ ಕ್ಲೈಂಟ್ಸ್ ಕೂಡ ಸುಮಾರು ಜನ ಬಂದವರು ಇಲ್ಲಿ. ಇಲ್ಲಿ ಸುಮಾರು ಸೆಕೆಂಡ್ ಹ್ಯಾಂಡ್ ಕಾರ್ಸ್ನೆಲ್ಲ ಸೇಲ್ ಮಾಡ್ತಾರೆ ಇಲ್ಲಿ. ಇಲ್ಲಿ ಪಾರ್ಕಿಂಗ್ ಲಾಟ್ ನೋಡ್ತಾ ಇರಲ್ಲ ಇಷ್ಟೊಂದು, ಆ್ಯಂಡ್ ಎಂಟ್ರೆನ್ಸಲ್ಲಿ ಹೆಚ್ ಎಮ್ ಟಿ ಟ್ರ್ಯಾಕ್ಟ್ರು ಎಂಟ್ರೆನ್ಸಲ್ಲಿ ಏನು ಗುರು ಇನ್ನು ನಿಲ್ಸ್ಕೊಂಡವ್ರು ಟ್ರ್ಯಾಕ್ಟ್ರುಗಳನ್ನ, ಹೆಚ್ ಎಮ್ ಟಿ ಟ್ರ್ಯಾಕ್ಟ್ರು ಫುಲ್ ಇವೆಲ್ಲ. ಸೊ ಮುಂದೆ ಏನೋ ಹಿಂದಿಲೋ ಗುಜರಾತಿಲೋ ಏನೋ ಬರ್ತಿರಂಗೆ ಅವ್ರಿಗೆ ಗೊತ್ತಿಲ್ಲ. ಅದು ಬಿಟ್ಟರೆ ಫೋರ್ಡು ಇದರಲ್ಲಿ ಎರಡರಲ್ಲಿ ಸ್ಪೀಕರ್ ಐತೆ, ಎರಡರಲ್ಲಿ ಸ್ಪೀಕರ್ಗೆ ಹಾಕಳ ಸ್ಟ್ಯಾಂಡ್ ಐತೆ, ಅದರಲ್ಲಿ ಸ್ಪೀಕರೇ ಇಲ್ಲ, ಸಾರಿ ಸ್ಟ್ಯಾಂಡ್ಗಳೇ ಇಲ್ಲ. ಅದು ಬಿಟ್ಟರೆ ಇದು ಯಾವುದು ಅದೇ ವೈಟ್ ಕಲರ್ದಲ್ಲ ನೋಡಿದ್ವಲ್ಲ ಮರ್ಸ್ ಎಮ್ಮಿಂದ ಯಾವುದು ಸ್ಟಾರ್ಟ್ ಆಗುತ್ತಲ್ಲ ಅದು, ನೋಡ್ತಾ ಇರ್ಬೋದು ಸೂಪರ್ ಆಗೈತೆ. ಮಾತ್ರ ಆ ಟ್ರ್ಯಾಕ್ಟ್ರು ನಿಂತಿರೋ ಲೈನಪ್ ನೋಡ್ತಾ ಇದ್ದೀರಲ್ಲ ನೀವು, ಸಾಕಾದಂಗೆ ನಿಲ್ಸೋರು ಲೈನಪ್ ಮಾತ್ರ. ಆ್ಯಂಡ್ ಈ ಕಡೆಗೆ ಬಂದರೆ ಸ್ವಲ್ಪ ಹೆಚ್ ಎಮ್ ಟಿ ಟ್ರ್ಯಾಕ್ಟ್ರುಗಳು ನಿಂತವೆ, ಇಲ್ಲೂ ಸ್ವಲ್ಪ ಫೋರ್ಡ್ಗಳು ನಿಂತವೆ, ಫೋರ್ ಟ್ರ್ಯಾಕ್ಟ್ರುಗಳು. ಸೊ ಇಲ್ಲಿ ಸೆಂಟ್ರಲ್ ಪಾರ್ಕ್ ಮಾಡೋ ಸರಿ ಹೋಗಲ್ಲ, ಕಾಮನ್ ಸೆನ್ಸ್ ಅಲ್ಲ. ಸೊ ಹಿಂಗಡಿಗೆ ಪಾರ್ಕ್ ಮಾಡೋಣ. ಓಡಾಡೋ ಟ್ರ್ಯಾಕ್ಟ್ರದೆಲ್ಲ ಅಲ್ಲಿ ಏನು ಪ್ರಿಂಟ್ಗಳು ಬಂದ್ಬಿಟ್ರವೆ, ಕಾಮನ್ ಸೆನ್ಸ್ ಅಲ್ಲ ಅದು ಮಧ್ಯದಲ್ಲಿ ನಿಲ್ಸೋದು, ಯಾಕೆಂದರೆ ಇನ್ ಕೇಸ್ ಅವ್ರು ಏನಾದ್ರು ಪಾರ್ಕ್ ಇರ್ಕ್ ಮಾಡೋಕ್ಕೆ ಬಂದರೆ ಅಂತ ಕರೆಕ್ಟ್ ಆಗುತ್ತೆ ಇಲ್ಲಿ. ಸೊ ಬನ್ನಿ ಅವ್ರನ್ನ ಹೋಗಿ ಮಾತಾಡ್ಸ್ಕೊಂಬರೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸೊ ಒಂದಲ್ಲ ಎರಡಲ್ಲ ನಾವು ತಾತರೋದು 160 ಟ್ರ್ಯಾಕ್ಟ್ರನ್ನ ನಾವು ಏನು ಮೈಕಲ್ ಕೊಡ್ತಾ ಇರೋದು, ಕಡಿಮೆ ಟ್ರ್ಯಾಕ್ಟ್ರ್ ಅಲ್ಲ. ಸೊ ಎಲ್ಲ ಮಿಕ್ಸ್ ಇರುತ್ತೆ ಟ್ರ್ಯಾಕ್ಟ್ರ್ಗಳು, ಮೂರು ಕಂಪ್ನಿದು ಮಿಕ್ಸ್ ಇರುತ್ತೆ, 160 ಟ್ರ್ಯಾಕ್ಟ್ರ್ಗಳು ಇರ್ತವೆ. ಯಾವತ್ತು ಶುಭ ಆರಂಭ ಮಾಡ್ತಾನೆ ಅಂತ ಗೊತ್ತಿಲ್ಲ ಟ್ರ್ಯಾಕ್ಟ್ರ್ ಕೊಡೋದು. ಸೊ ಇವ್ರ ಜೊತೆ ಮಾತಾಡ್ಬಿಟ್ಟು ಸಿಗ್ತೀನಿ. ಸೊ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡಿದೆ, ಸೊ ಇವರಿಬ್ರು ಬರ್ತಾರಂತೆ ಪೇಮೆಂಟ್ಗೆ, ಅವರಿಬ್ರನ್ನ ಕರ್ಕೊಂಬರ್ಬೇಡಿ ಅಂತಂದೆ ನಾನು, ನಿಮಗೆ ಗೊತ್ತಿರ್ಬೋದು ಅವ್ರು ಸ್ಕ್ಯಾಮ್ ಮಾಡ್ತಾವ್ರೆ ಅಂತ. ಸೊ ಅದಕ್ಕೆ ಇವರಿಬ್ರನ್ನ ನೀವು ಕರ್ಕೊಂಬರ್ಬೇಡಿ, ನಾನು ನೀವಿಬ್ರು ಹೋಗೋಣ ಬನ್ನಿ ಮನೇಲೇ, ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ನಾನು ಅಂದರೆ ಮನೇಲಿ ಪೇಮೆಂಟ್ ಮಾಡ್ತೀನಿ ತಂದಿರೋದು, ಸ್ವಲ್ಪ ದೂರ ಹೋಗ್ಬಿಟ್ಟು ಪೇಮೆಂಟ್ ಮಾಡ್ತೀನಿ ಯಾಕೆಂದರೆ ಕಾರಲ್ಲೇ ಬಿದ್ದಿದೆ ಕ್ಯಾಶು. ಸೊ ಅಡ್ವಾನ್ಸ್ ಸ್ವಲ್ಪ ಪೇಮೆಂಟ್ ಮಾಡಿ ಅಂತ ಅಂದಿದ್ದಾರೆ. ಸೊ ನಾಳೆ ಒಳಗೆ ಫುಲ್ ಸಪ್ಲೈ ಮಾಡ್ತಾರಂತೆ, ನಾಳೆ ಎಲ್ಲ ಆದಮೇಲೆ ಟ್ರಕ್ಕಲ್ಲಿ ಬಂದು ಇಳಿಸಿದಾಗ ಇವರು ಕಡೆ ಅದೇ ಈಗ ಹತ್ಕೋತಾ ಇದ್ದಾರಲ್ಲ ಕಾರಲ್ಲಿ, ಅವ್ರು ಬರ್ತಾರಂತೆ ಪೇಮೆಂಟ್ಗೋಸ್ಕರ, ಅವ್ರ ಕೈಲೇ ಪೇಮೆಂಟ್ ಕೊಟ್ಟು ಕಳ್ಸಿದ್ರೆ ಸಾಕು ಅಂತಂದಿದ್ದಾರೆ. ಈಗ ಸ್ವಲ್ಪ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಂತೆ, ಬನ್ನಿ ಅಲ್ಲಿ ಕರ್ಕೊಂಡೋಗಿ ಅಡ್ವಾನ್ಸ್ ಪೇಮೆಂಟ್ ಮಾಡೋಣ. ಹಂಗೆ ಗಾಡಿ ಲೈನಪ್ ಮಾತ್ರ ಸೂಪರಾಗಿ ಮಾಡೋರು ಗುರು, ಆ್ಯಂಡ್ ಸ್ವಲ್ಪ ಆಕ್ಸೆಸರೀಸು ಇದೆಯಂತೆ, ಅದನ್ನೆಲ್ಲ ಅವರೇ ಹಾಕ್ಸ್ಕೊಳ್ಳಿ. ಈ ಕಂಪ್ನಿಯಿಂದ ಏನು ಆಕ್ಸೆಸರೀಸು ಒಂದೊಂದು ಟ್ರ್ಯಾಕ್ಟ್ರ್ ಪ್ರೊವೈಡ್ ಮಾಡ್ತಾರೋ ಅದು ಪ್ರೊವೈಡ್ ಮಾಡಲಿ. ಒಂದೊಂದಕ್ಕೆ ಏನೇನು ಸ್ಪೀಕರ್ ಪ್ರೊವೈಡ್ ಮಾಡ್ತಾರಂತೆ, ಒಂದೊಂದಕ್ಕೆ ಸ್ಪೀಕರ್ ಸ್ಟ್ಯಾಂಡು, ಒಂದೊಂದಕ್ಕೆ ಮುಂದಗಡೆ ಅದೇ ನೋಡಿ JCP ಟೈಪು ಕ್ಲೀನ್ ಮಾಡೋದು ಬರುತ್ತಲ್ಲ ಅದು ಏನೇನೋ ಪ್ರೊವೈಡ್ ಮಾಡ್ತಾರಂತೆ. ಎಕ್ಸಿಟ್ಗಳು ಎಂಟ್ರಿ ಎಲ್ಲ, ಸೊ ಅದೇನೇನೋ ಪ್ರೊವೈಡ್ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ಇಡೋಣ, ಇಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿಗೋಣ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್, ಸಿಯಾ.